ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಇಂದು ಕೂಡ ಪ್ರಾರ್ಥನೆ ಸಮಯ ಎಂಬ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದು ನಿಮ್ಮ ಸಂಗಡ ಮಾತನಾಡುವುದು ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಈ ಒಂದು ಸಮಯಕ್ಕಾಗಿ ಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಕಾರ್ಯ ಸಾಧಕ ಮಾಡುವಂಥದ್ದಾಗಿದೆ ದೇವರ ವಾಕ್ಯ ಸಜೀವ ಉಳ್ಳದಾಗಿದೆ ದೇವರ ವಾಕ್ಯ ಮಾಡುವಷ್ಟು ಅದ್ಭುತ ಬೇರೆಯಲ್ಲಿಯೂ ನಮಗೆ ಸಿಗಲು ಸಾಧ್ಯವಿಲ್ಲ ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ದೇವರು ತನ್ನ ಮಾತನ್ನು ಕಳುಹಿಸಿ ತನ್ನ ನುಡಿಗಳಿಂದಲೇ ಅದ್ಭುತ ಕಾರ್ಯಗಳನ್ನು ನಿರ್ಮಿಸುವ ದೇವರಾಗಿದ್ದಾರೆ ಮಾತ್ರವಲ್ಲದೆ ನಮ್ಮ ಜೀವನವನ್ನು ಪರಿವರ್ತನೆ ಮಾಡುವುದೇ ದೊಡ್ಡ ಅದ್ಭುತವಾಗಿದೆ ಈ ದೇವರ ವಾಕ್ಯವು ನಾವು ಕೇಳುವಾಗಲೇ ನಾವು ಅದನ್ನು ನಮ್ಮ ಕಿವಿಯಲ್ಲಿ ದೇವರ ವಾಕ್ಯ ಬೀಳುವಾಗಲೇ ದೇವರ ಪ್ರಸನ್ನತೆಯಲ್ಲಿ ಕುಳಿತಿರುವಾಗಲೇ ದೇವರ ವಾಕ್ಯ ನಮ್ಮ ಒಳಗಡೆ ತೂರಿ ಹೋಗಿ ನಮ್ಮ ಶರೀರದಲ್ಲಿ ಆತ್ಮದಲ್ಲಿ ಪ್ರಾಣದಲ್ಲಿ ನಮ್ಮ ಯೋಚನೆ ನಮ್ಮ ಚಿತ್ತದಲ್ಲಿ ದೇವರ ವಾಕ್ಯ ದೇವರ ಪ್ರಸನ್ನತೆ ಯೊಂದಿಗೆ ದೇವರ ನುಡಿಗಳು ದೇವರ ಮಾತುಗಳು ಅದು ನಮ್ಮನ್ನು ತೂರಿ ಹೋಗಿ ನಮ್ಮ ಹೃದಯವನ್ನು ಅದು ಪರಿಶೀಲಿಸುತ್ತದೆ ನಮ್ಮ ಜೀವನವನ್ನು ಅದು ಪರಿಶೀಲಿಸುತ್ತದೆ ಅದು ಸರಿ ಮಾಡಬೇಕಾದ ಕಾರ್ಯವನ್ನು ದೇವರ ವಾಕ್ಯ ಸರಿ ಮಾಡುತ್ತದೆ ಉಜ್ಜೀವಿಸುತ್ತದೆ ನಮ್ಮನ್ನು ಆರೋಗ್ಯವುಳ್ಳವರಾಗಿ ಬದಲಿ ಮಾಡುತ್ತದೆ ನಮ್ಮನ್ನು ವಾಸಿ ಮಾಡುತ್ತದೆ ನಮ್ಮನ್ನು ಗುಣಪಡಿಸುತ್ತದೆ ಹಾಲೆಲೂಯ ಯಾರು ಮಾಡಲಾರದ ಕಾರ್ಯವನ್ನು ಯಾವ ಚಿಕಿತ್ಸೆ ಯಾವ ಮನುಷ್ಯರಿಂದ ಮಾಡಲಾರದ ಕಾರ್ಯ ದೇವರ ವಾಕ್ಯದಿಂದ ನಡೆಯುತ್ತದೆ ಹಾಲೆಲುಯ್ಯ ಆದ್ದರಿಂದ ನಾವು ಸಂತೋಷವುಳ್ಳವರಾಗಿರೋಣ ಆದ್ದರಿಂದ ಧೈರ್ಯವುಳ್ಳವರಾಗಿರೋಣ ನಮಗೆ ದೇವರ ವಾಕ್ಯ ಇರುವ ತನಕ ಸೋಲಿಲ್ಲ ದೇವರ ವಾಕ್ಯ ಸಿಗುವ ತನಕ ಭಯವಿಲ್ಲ ದೇವರ ವಾಕ್ಯ ನಿಂತು ಹೋಗಬಾರದು ದೇವರ ಶಬ್ದವನ್ನು ನಮ್ಮ ಕಿವಿಗಳಲ್ಲಿ ಬೀಳುತ್ತಲೇ ಇರಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳ್ರಿ ಓದುವುದಕ್ಕೆ ಬರುವುದಾದರೆ ಓದಿರಿ ದೇವರ ವಾಕ್ಯವನ್ನು ನಿಮ್ಮ ಜೀವನವನ್ನು ದೇವರ ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ ಹಾಲೆಲುಯ್ಯ ನಿಮ್ಮ ಮನೆ ಏನೂ ಇಲ್ಲದೆ ಖಾಲಿಯಾಗಿದ್ದರೂ ಪರವಾಗಿಲ್ಲ ನಿಮ್ಮ ಕೈ ನಿಮ್ಮ ಜೋಬು ನಿಮ್ಮ ಬ್ಯಾಗು ನಿಮ್ಮ ಜೀವನ ಖಾಲಿಯಾಗಿದ್ದರೂ ಪರವಾಗಿಲ್ಲ ಆದರೆ ದೇವರ ವಾಕ್ಯ ಇಲ್ಲದೆ ಮಾತ್ರ ಇರಬೇಡ್ರಿ ದೇವರ ವಾಕ್ಯದಿಂದ ತುಂಬಿಸಿಕೊಳ್ಳ್ರಿ ನಿಮ್ಮ ಜೀವನ ಹಾಲೆಲ್ಲುಯ್ಯ ಖಂಡಿತ ಆ ದೇವರ ವಾಕ್ಯ ನಿಮ್ಮ ಜೀವನವನ್ನು ಬದಲಿ ಮಾಡುತ್ತದೆ ಇವತ್ತು ಕೂಡ ನಾವು ನೋಡಲಿದೆ ಒಂದು ವಿಷಯವನ್ನು ದೇವರು ನನಗೆ ಕಲಿಸಿಕೊಟ್ಟ ಒಂದು ವಿಷಯ ದೇವರು ನನಗೆ ಹೇಳಿಕೊಟ್ಟ ಕಾರ್ಯ ನನ್ನನ್ನು ಪ್ರಾರ್ಥನೆ ಮಾಡಿಸಿದ ಒಂದು ರೀತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಡಲು ಇಷ್ಟಪಡುತ್ತೇನೆ ಅದು ನಿಮಗೂ ಆಶೀರ್ವಾದವಾಗಿರುತ್ತದೆ ಎಂಬುದಾಗಿ ನಾನು ಕ್ರಿಸ್ತನಲ್ಲಿ ನಂಬುತ್ತಾ ಇದ್ದೇನೆ ಯೋಬನ ಪುಸ್ತಕದಲ್ಲಿ ನಾವು ಓದಿ ನೋಡುವಾಗ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ಎಂಟನೇ ವಾಕ್ಯವನ್ನು ಓದಿ ನೋಡುವಾಗ ಯೋಭನನ್ನು ಕುರಿತು ಸಾಕ್ಷಿಯನ್ನು ನಾವು ನೋಡುತ್ತಾ ಇದ್ದೇವೆ ಯೋಬನು ಯಾವ ನೀತಿ ಯಾವ ರೀತಿಯಾಗಿ ಉತ್ತಮನಾಗಿದ್ದನು ನೀತಿವಂತನು ಯಥಾರ್ಥನು ನಿರ್ದೋಷಿಯು ದೇವರಿಗೆ ಭಯಪಟ್ಟು ಕೆಟ್ಟದನ್ನು ನಿರಾಕರಿಸುವವನು ಆಗಿದ್ದ ಯೋಭನ ಜೀವಿತ ದೊಡ್ಡ ಶ್ರೀಮಂತನಾದ ಐಶ್ವರ್ಯವಂತನಾದ ಯೋಬನು ಹಾಲೆ ಅವನ ಸುತ್ತಲೂ ದೇವರು ಬೇಲಿ ಹಾಕಿದ್ದರು ಅವನ ಸುತ್ತಲೂ ದೇವರು ಕಾವಲಾಗಿದ್ದರು ದೇವರು ಅವನನ್ನು ಕುರಿತು ಸಾಕ್ಷಿ ಹೇಳುವಷ್ಟು ಮಟ್ಟಿಗೆ ಎಂಥ ಸಾಕ್ಷಿ ದೇವರು ಹೇಳುತ್ತಾ ಇದ್ದಾರೆ ಎಂಟನೇ ವಾಕ್ಯದಲ್ಲಿ ಯೋಬನ್ಗೆ ಸಮಾನವಾಗಿ ಭೂಲೋಕದಲ್ಲಿ ಎಲ್ಲಿಯೂ ಒಬ್ಬ ವ್ಯಕ್ತಿ ಸಿಗುವುದಿಲ್ಲ ಅಷ್ಟು ಉತ್ತಮನು ಅಷ್ಟು ನೀತಿವಂತನು ಅಷ್ಟು ಯಥಾರ್ಥನು ಅಷ್ಟು ನಿರ್ದೋಷಿಯಾದ ವ್ಯಕ್ತಿ ಆದರೆ ಅವನ ಜೀವನದಲ್ಲಿ ನೋಡುವಾಗ ಆತನ ಜೀವನದಲ್ಲಿ ಅವನು ಸಂಧಿಸಿದ ಶೋಧನೆಗಳು ಅವನಿಗೆ ಬಂದ ಅನಾಹುತಗಳು ಅವನಿಗೆ ನಡೆದ ದುರ್ಘಟನೆಗಳು ಅವನಿಗೆ ನಡೆದ ಅನ್ಯಾಯಗಳು ಅವನಿಗೆ ಬಂದ ಕೆಟ್ಟ ಕೆಟ್ಟ ಹೆಸರುಗಳು ಅವನಿಗೆ ಬಂದ ದೂರುಗಳು ಶಾಪಗಳು ಅವನ ಜೀವನದಲ್ಲಿ ಅವನ ಕಳೆದುಕೊಂಡ ಕಾರ್ಯಗಳು ಅಂತಿಂತದಲ್ಲ ಊಹಿಸಲಾರದ ಯಾರಿಗೂ ಬರ ಲಾರದ ಕಷ್ಟಗಳು ಯೋಬನಿಗೆ ಬಂತು ಎಂಬುದಾಗಿ ನಾವು ಈ ಯೋಬನ ಪುಸ್ತಕದಿಂದ ಗ್ರಂಥದಿಂದ ನಾವು ತಿಳಿದುಕೊಳ್ಳಬಹುದು ಮಾತ್ರವಲ್ಲದೆ ವಸ್ತುಗಳು ಮಾತ್ರ ಅಲ್ಲ ಅವನ ಶರೀರದಲ್ಲಿ ಕೂಡ ರೋಗ ಗುಳ್ಳೆಗಳು ಗುಳ್ಳೆಗಳು ಸೀಳು ಸುರಿಯುತ್ತಾ ಇತ್ತು ನಾಯಿಗಳದನ್ನು ನೆಕ್ಕುತ್ತಾ ಇತ್ತು ಬೀದಿಗೆ ಪಾಲಾಗಿ ಬೀದಿಯಲ್ಲಿ ಕುಳಿತುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಗೋಣಿ ತಟ್ಟನ್ನು ಹುಟ್ಟುಕೊಂಡು ಅವನು ಯಾರಿಗೂ ಬೇಡದವನಾಗಿ ಅವನು ಕುಳಿತುಕೊಂಡಿದ್ದನು ಯಾರು ಎಲ್ಲರೂ ಅವನನ್ನು ಕೈ ಬಿಡುವ ಒಂದು ಸಂದರ್ಭದಲ್ಲಿ ಇವನು ಹಾದು ಹೋಗುತ್ತಾ ಇದ್ದನು ದೇವರು ಇದನ್ನು ತೋರಿಸಿ ದೇವರು ಈ ಕಾರ್ಯಗಳನ್ನು ನನಗೆ ಕಲಿಸಿಕೊಟ್ಟರು ನನಗೆ ಆಶ್ಚರ್ಯವಾಯಿತು ನೋಡಿ ದೇವರು ನಮ್ಮ ತಂದೆಯಾಗಿದ್ದಾರೆ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾರೆ ಇಟ್ಟಿದ್ದಾರೆ ನಾವು ಕೂಡ ದೇವರ ಮಕ್ಕಳಾಗಿ ದೇವರ ಸನ್ನಿಧಾನದಲ್ಲಿ ಇರುವವರಾಗಿ ದೇವರನ್ನ ಪ್ರೀತಿ ಮಾಡುವವರಾಗಿ ನಾವು ಇರುತ್ತೇವೆ ದೇವರನ್ನು ನಮ್ಮ ತಂದೆಯಾಗಿ ನಾವು ಒಪ್ಪಿಕೊಂಡಿದ್ದೇವೆ ಸ್ವೀಕಾರ ಮಾಡಿದ್ದೇವೆ ದೇವರು ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದ್ದಾರೆ ಆದರೂ ಕೂಡ ನಮ್ಮ ಜೀವನದಲ್ಲಿ ಒಂದು ಮಟ್ಟ ಒಂದು ಕಾಲ ಬರುವಾಗ ನಮ್ಮ ಜೀವನವು ದಿಢೀರೆಂಬುದಾಗಿ ಒಂದು ಸೀಸನ್ ಒಳಗಡೆ ಅದು ಹೋಗಬೇಕಾಗಿ ದೇವರು ನೇಮಕ ಮಾಡಿರುತ್ತಾರೆ ದೇವರು ಅನುಮತಿಸುತ್ತಾರೆ ಅಲ್ಲಲ್ಲಿ ಅದು ಯಾಕೆ ಎಂಬುದಾಗಿ ನೋಡುವಾಗ ಕಾರಣಗಳು ಇದೆ ಕಾರಣಗಳು ಇದೆ ದೇವರ ಒಂದು ಉದ್ದೇಶವಿದೆ ದೇವರ ಯೋಜನೆ ಇದೆ ಆದ ಕಾರಣ ಈ ಎಲ್ಲ ಬದಲಾವಣೆಗಳನ್ನು ನಾವು ನೋಡ್ಬೋದು ಸುಂದರವಾದ ಐಶ್ವರ್ಯದಿಂದ ಕೈಯನ್ನು ಹಾಲಿನಿಂದ ತೊಳೆಯುತ್ತಾ ಕಾಲನ್ನು ಹಾಲಿನಿಂದ ತೊಳೆಯುತ್ತಾ ಇದ್ದ ಕೆನೆಯನ್ನು ತುಪ್ಪವನ್ನು ತಿನ್ನುತ್ತಾ ಇದ್ದ ಯೋವನ ಜೀವಿತ ಇಷ್ಟೆಲ್ಲ ದಾನ ಧರ್ಮ ಮಾಡುತ್ತಾ ಇದ್ದ ಯೋವನ ಜೀವಿತ ಯಾವ ಕೊರತೆ ಇಲ್ಲದೆ ಯಾವ ಕೇಡಿಗೂ ಭಯಪಡದೆ ದೇವರು ಸ್ವತಃ ಅವನನ್ನು ಅವನ ಆಸ್ತಿಯನ್ನು ಅವನ ಕುಟುಂಬವನ್ನು ಬೇಲಿಯಾಕಿ ಭದ್ರಪಡಿಸುತ್ತಾ ಇದ್ದ ಅವನ ಜೀವಿತ ದಿಢೀರ್ ಎಂಬುದಾಗಿ ಒಂದು ದೊಡ್ಡ ತಿರುವು ದಿಢೀರೆಂಬುದಾಗಿ ಒಂದು ಸೋಲು ದಿಢೀರೆಂಬುದಾಗಿ ಒಂದು ಒಂದು ಪ್ರವಾಹ ಒಂದು ಒಂದು ಬಿರುಗಾಳಿ ಬಡದಂತೆ ಅವನ ಜೀವನ ಪುಡಿಪುಡಿಯಾಗುವಷ್ಟು ಬದಲಾಯಿತು ಯಾಕೆ ಕಾರಣವೇನು ದೇವರು ಹೇಳಿದ ಕಾರ್ಯವನ್ನು ನಾನು ನಿಮಗೆ ಹೇಳುತ್ತೇನೆ ದೇವರು ಹೇಳಿದರು ಮೊದಲನೆಯದಾಗಿ ನಾವು ದೇವರನ್ನು ನಮ್ಮ ತಂದೆಯಾಗಿ ನಾವು ನಮ್ಮನ್ನು ಆತನ ಕೈಯಲ್ಲೇ ಒಪ್ಪಿಸಿಕೊಡುತ್ತೇವೆ ಅವರು ನಮಗೆ ತಂದೆಯಾಗಿ ಇರುತ್ತಾರೆ ಎರಡನೆಯದಾಗಿ ನಮಗೆ ಒಂದು ಕುಂಬಾರನ ಹಾಗೆ ನಮ್ಮ ಜೀವನವನ್ನು ರೂಪಿಸುವ ಅಧಿಕಾರವುಳ್ಳ ಒಂದು ತಂದೆಯಾಗಿರುತ್ತಾರೆ ನಾವು ನಮ್ಮ ದೇವರನ್ನು ತಂದೆಯಾಗಿ ಒಪ್ಪಿಕೊಳ್ಳುವಾಗ ಅದು ನಮಗೆ ತುಂಬ ಸಂತೋಷ ಅದು ನಮಗೆ ತುಂಬ ವಸತಿಯಾಗಿರುತ್ತದೆ ಆ್ಯಂಡ್ ವಿ ಫಸ್ಟ್ ಆಕ್ಸೆಪ್ಟ್ ದ ಲಾಡ್ ಆ್ಯಸ್ ಅ ಫಾದರ್ ಆರ್ ನಮ್ಮ ಆತನು ಮಕ್ಕಳಾಗಿ ಬದಲಾಗುವಾಗ ಅದು ಒಳ್ಳೆಯ ಒಂದು ಒಂದು ಅನುಭವ ಅದು ಕಂಫರ್ಟಬಲ್ ಆದ ಒಂದು ಅನುಭವ ಆದರೆ ಒಂದು ಕಾಲಘಟ್ಟ ಬರುವಾಗ ನಮ್ಮ ಜೀವಿತ ಅದೇ ಕಂಫರ್ಟಲ್ಲಿ ಇರುವುದಿಲ್ಲ ನಮ್ಮ ಜೀವಿತ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾದರೆ ದೇವರು ನಮ್ಮನ್ನು ಒಂದು ಅಕ್ಕ ಸಾಲಿಗನಾಗಿ ನಮ್ಮನ್ನು ಶುದ್ಧಪಡಿಸುವವರಾಗಿದ್ದಾರೆ ಯಾವ ರೀತಿ ಬೆಳ್ಳಿ ಬಂಗಾರ ಬೆಳೆ ಬಾಳುವ ವಸ್ತುಗಳು ಶುದ್ಧವಾಗಬೇಕು ಪುಟಕ್ಕೆ ಹಾಕಲ್ಪಡಬೇಕು ಮಲಾಖಿಯ ಪುಸ್ತಕ ಮೂರನೇ ಅಧ್ಯಾಯದಲ್ಲಿ ಎರಡು ಮೂರು ವಾಕ್ಯಗಳನ್ನು ನೀವು ಓದಿ ನೋಡುವಾಗ ಅಲ್ಲಿ ದೇವರು ಹೇಳುತ್ತಾ ಇದ್ದಾರೆ ಅವರು ಒಂದು ಅಕ್ಕ ಸಾಲಿಗನು ಕೂತುಕೊಂಡು ಶುದ್ಧ ಮಾಡುವ ಒಂದು ಬೆಂಕಿಯಾಗಿದ್ದಾರೆ ಒಂದು ಅಗಸ ತನ್ನ ಬಟ್ಟೆಗಳನ್ನು ಬಿಳುಪು ಮಾಡುವುದಕ್ಕೆ ಯಾವ ರೀತಿಯಾಗಿ ಅದನ್ನು ಶುದ್ಧ ಮಾಡುತ್ತಾನೋ ಅಂತಹ ಒಂದು ವಸ್ತುವಾಗಿ ದೇವರು ಅಲೆಲುಯ್ಯ ಬದಲಾಗಿ ನಮ್ಮನ್ನು ಶುದ್ಧ ಮಾಡುತ್ತಾರೆ ನಮ್ಮನ್ನು ಪರಿವರ್ತಿಸುತ್ತಾರೆ ನಮ್ಮನ್ನು ಬದಲಿ ಮಾಡುತ್ತಾರೆ ನಮ್ಮ ಜೀವನದಲ್ಲಿರುವಂತಹ ಅಶುದ್ಧವಾದ ಕಾರ್ಯ ತುಕ್ಕುಗಳನ್ನು ಕಸಗಳನ್ನು ಕಡ್ಡಿಗಳನ್ನು ಕಲ್ಲುಗಳನ್ನು ತೆಗೆದುಹಾಕುವ ದೇವರಾಗಿದ್ದಾರೆ ಯ ಮಣ್ಣಿನಿಂದ ನಮ್ಮನ್ನು ಬೇರೆ ಮಾಡುವ ದೇವರಾಗಿದ್ದಾರೆ ನಮ್ಮ ಜೀವಿತದಲ್ಲಿರುವ ಮಣ್ಣು ಅದನ್ನು ತೆಗೆದುಹಾಕುವುದಕ್ಕೆ ನಮ್ಮನ್ನು ಪುಟ್ಟಕ್ಕೆ ಹಾಕಿ ಅವರು ನಮ್ಮನ್ನು ಶುದ್ಧ ಮಾಡುವ ದೇವರಾಗಿ ಇದ್ದಾರೆ ಹಾಲಲ್ಲುಯ್ಯ ಇದೆಲ್ಲ ನಾವು ಈ ಒಂದು ಪ್ರಾಸೆಸ್ಸಲ್ಲಿ ಈ ಒಂದು ಅನುಭವದಲ್ಲಿ ನಾವು ಹಾದು ಹೋಗುವಾಗಲೇ ನಾವು ಶುದ್ಧವಾಗಿರುತ್ತೇವೆ ನಾವು ಸಿದ್ಧರಾಗುತ್ತೇವೆ ಹೊಸ ಆಶೀರ್ವಾದಕ್ಕಾಗಿ ಹೊಸ ಮೇಲಿಗಾಗಿ ಹೊಸ ಹಂತಕ್ಕಾಗಿ ದೇವರು ನಮ್ಮನ್ನು ಶುದ್ಧ ಮಾಡುತ್ತಾರೆ ಹಾಲೆಲೂಯ ಆವರು ಅಕ್ಕ ಸಾಲಿಗನಾಗಿ ಬದಲಾಗುತ್ತಾರೆ ಮಾತ್ರವಲ್ಲದೆ ನಾವು ನೋಡುತ್ತೇವೆ ದೇವರು ಒಂದು ಕುಂಬಾರನ ಹಾಗೆ ಬದಲಿಯಾಗುತ್ತಾರೆ ಹಾಲೆಲೂಯ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯ ಅರವತ್ತ ನಾಲ್ಕನೆಯ ಅಧ್ಯಾಯ ಎಂಟು ಒಂಬತ್ತು ವಾಕ್ಯ ಈಗಲಾದರೂ ಯಹೋವನೇ ನೀನು ನಮ್ಮ ತಂದೆಯಾಗಿದ್ದಿ ನಾವು ಜೇಡಿ ಮಣ್ಣು ನೀನು ಕುಂಬಾರ ನಾವೆಲ್ಲರೂ ನಿನ್ನ ಕೈ ಕೆಲಸವೇ ಯಹೋವನೇ ಅತೀ ರೋಷಗೊಳ್ಗೊಳ್ಳದಿರು ನಮ್ಮ ಅಧರ್ಮವನ್ನು ಕಡೆಯವರೆಗೂ ಜ್ಞಾಪಕದಲ್ಲಿಡಬೇಡ ಎಲೆ ಸ್ವಾಮಿ ಕಟಾಕ್ಷಿಸು ನಾವೆಲ್ಲರೂ ನಿನ್ನ ಜನರಾಗಿದ್ದೇವೆ ಅಲೆಡ್ ನೋಡಿ ದೇವರು ನೋಡಿ ಇಲ್ಲಿ ಎರೇಮಿಯನ್ನು ಹೇಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಯಹೋವನೇ ನೀನು ನಮ್ಮ ತಂದೆಯಾಗಿದ್ದಿ ನಂಬರ್ ಒನ್ ನಾವು ನೋಡುವಾಗ ದೇವರು ನಮ್ಮ ತಂದೆಯಾಗಿದ್ದಾರೆ ತಂದೆಯ ಕೆಲಸ ಏನು ನಮ್ಮನ್ನು ಪ್ರೀತಿ ಮಾಡುತ್ತಾರೆ ನಮ್ಮನ್ನು ಹೊತ್ತುಕೊಳ್ಳುತ್ತಾರೆ ಸಾಕುತ್ತಾರೆ ಸಲಹುತ್ತಾರೆ ಆಶೀರ್ವದಿಸುತ್ತಾರೆ ಕೇಳಿದನ್ನು ಕೊಡಿಸುತ್ತಾರೆ ಕೊಡುತ್ತಾರೆ ಅದೇ ಒಂದು ತಂದೆಯ ಒಂದು ಸ್ವಭಾವ ಪ್ರೀತಿ ಸ್ಥಾನ ಎಂಬುದಾಗಿ ನಾವು ನೋಡ್ಬೋದು ಆದರೆ ಇಲ್ಲಿ ನೋಡ್ರಿ ನಿ ನಾವು ಜೇ ಡಿ ಮಣ್ಣು ನೀನು ಕುಂಬಾರ ಕೆಲವೊಂದು ಎರಡನೆಯ ಭಾಗ ಎರಡನೆಯ ಭಾಗವನ್ನು ನೋಡುವಾಗ ದೇವರು ನಮಗೆ ತಂದೆಯಾಗಿ ಇರುವುದು ನಮ್ಮನ್ನು ಶುದ್ಧ ಮಾಡುವುದಕ್ಕೆ ಆ ಕುಂಬಾರನ ಒಂದು ಪಾತ್ರವನ್ನು ದೇವರು ತಕ್ಕೊಳ್ಳುತ್ತಾರೆ ಅದೇ ತಂದೆ ಪ್ರೀತಿ ಸ್ವರೂಪನಾದ ತಂದೆ ನಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದ ತಂದೆ ಈಗ ಏನು ಮಾಡುತ್ತಾರೆ ಗೊತ್ತಾ ಕುಂಬಾರನಾಗಿ ಬದಲಾಗಿ ನಮ್ಮನ್ನು ಹೊಸ ಪಾತ್ರೆಯನ್ನಾಗಿ ತನ್ನ ಮನಸ್ಸು ಬಂದಂಥ ಒಂದು ಮನಸ್ಸು ಇಷ್ಟಪಡುವಂತಹ ಒಂದು ಪಾತ್ರೆಯನ್ನಾಗಿ ಅವರು ಮಾಡುವುದಕ್ಕಾಗಿ ಏನು ಮಾಡುತ್ತಾರೆ ನಮ್ಮನ್ನು ಶುದ್ಧ ಮಾಡಿ ನಮ್ಮಲ್ಲಿರುವ ಕಾರ್ಯಗಳನ್ನು ಎಲ್ಲ ಬೇಡವಾದ ಕಾರ್ಯಗಳನ್ನು ತೆಗೆದುಹಾಕಿ ಮತ್ತೆ ನಮ್ಮನ್ನು ತುಳಿದು ನಮ್ಮನ್ನು ಚೆನ್ನಾಗಿ ನಮ್ಮನ್ನು ಮಸೇದು ಅಥವಾ ನಮ್ಮನ್ನು ಆ ಒಂದು ಹಿಟ್ಟನ್ನು ನಾದುವಂತೆ ನಮ್ಮನ್ನು ನಾದಿ ನಮ್ಮ ಜೀವನವನ್ನು ಒಂದು ಪ್ರಾಸೆಸ್ ಒಳಗಡೆ ತಕ್ಕೊಂಡು ಹೋಗುತ್ತಾರೆ ಆಗ ನಾವು ಎಷ್ಟು ತುಳಿಯಲ್ಪಟ್ಟು ಎಷ್ಟು ಶುದ್ಧ ಮಾಡಲ್ಪಟ್ಟು ಎಷ್ಟು ನಾವು ರೂಪಿಸಲ್ಪಡುತ್ತೇವೋ ಅಷ್ಟು ಸುಂದರವಾಗಿ ಅಷ್ಟು ಗಟ್ಟಿಯಾಗಿ ಅಷ್ಟು ಮೆಚ್ಚುಕೆಯಾದ ಒಂದು ಪಾತ್ರೆಯಾಗಿ ನಾವು ಹೊರಗಡೆ ಬರುತ್ತೇವೆ ಅವರು ಬೇಕಾದರೆ ನಮ್ಮನ್ನು ಬೀಸಾಡಬಹುದು ಬೇಕಾದರೆ ನಮ್ಮನ್ನು ಬೇಡ ಅನ್ನಬಹುದು ಆದರೆ ಇಲ್ಲ ನಮ್ಮನ್ನು ಕೂತುಕೊಂಡು ಅವರು ಟೈಮ್ ತಕ್ಕೊಂಡು ಒಂದು ಅಕ್ಕ ಸಾಲಿಗನ ಹಾಗೆ ಒಂದು ಕುಂಬಾರನ ಹಾಗೆ ನಮ್ಮನ್ನು ಚೆನ್ನಾಗಿ ನಮ್ಮನ್ನು ರೆಡಿ ಮಾಡಿ ನಮ್ಮನ್ನು ಚೆನ್ನಾಗಿ ಹಿಂಡಿ ನಮ್ಮನ್ನು ನೀರು ಹಾಕಿ ನಮ್ಮನ್ನು ಮತ್ತೆ ಅದನ್ನು ಅದನ್ನು ನಾದಿ ನಮ್ಮನ್ನು ರೂಪಿಸಿ ಆ ಒಂದು ವೀಲ್ ಮೇಲೆ ಇಟ್ಟು ನಮಗೆ ರೂಪ ಕೊಟ್ಟು ಆ ನೋವು ಆ ಸಂಕಟದ ಒಳಗಡೆ ಕರ್ಕೊಂಡು ಹೋಗುವುದಕ್ಕೆ ಒಂದೇ ಒಂದು ಉದ್ದೇಶ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೇ ಹೊಸ ಲೆವೆಲಲ್ಲಿ ಆಶೀರ್ವದಿಸುವುದಕ್ಕಾಗಿಯೇ ನಾವು ತಿಳ್ಕೊಳ್ಳಬೇಕು ದೇವರು ನನ್ನ ಜೀವನದಲ್ಲಿ ಹಲವಾರು ಹಂತಗಳಲ್ಲಿ ಕೆಲಸ ಮಾಡುವ ದೇವರಾಗಿದ್ದಾರೆ ದೇವರು ನನಗೆ ಹೇಳಿದರು ಇನ್ನು ಫಸ್ಟು ನಿನ್ನನ್ನು ನಿನ್ನ ಕುಟುಂಬವನ್ನು ತಂದೆ ಎಂಬುದಾಗಿ ನನ್ನನ್ನು ಸ್ವೀಕಾರ ಮಾಡಿ ನೀನು ನನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟೆ ಈಗ ತಂದೆಯಾಗಿ ಇರುವ ನಾನು ಕುಂಬಾರನಾಗಿ ಬದಲಾಗುವಾಗ ವೆನ್ ಐ ಬಿಕಮ್ ದ ಪಾಟರ್ ಕ್ಯಾನ್ ಯು ಸ್ಟಿಲ್ ಗಿವ್ ಯುವರ್ ಲೈಫ್ ಯುವರ್ ಫ್ಯಾಮಿಲಿ ಇನ್ ಮೈ ಹ್ಯಾಂಡ್ ಒಂದು ಕುಂಬಾರನ ಕೈಯಲ್ಲಿ ನಮ್ಮನ್ನು ಕೊಡುತ್ತೇವಾ ಯೋಚನೆ ಮಾಡಿ ನೋಡೋಣವಾ ತಂದೆ ಅಂದಾಗ ಇಮ್ಮಿಡಿಯೇಟಾಗಿ ಕೊಡುತ್ತೇವೆ ಮನಸ್ಸು ಪೂರ್ತಿ ಕೊಡುತ್ತೇವೆ ಬಟ್ ಈ ಒಂದು ಪ್ರಾಸೆಸ್ ಎಂಬುದಾಗಿ ಬರುವಾಗ ಈ ಒಂದು ಹಾದಿ ನೋವು ಅದರಲ್ಲಿ ಹಿಂಡಬೇಕಾಗುತ್ತದೆ ಅದರಲ್ಲಿ ಮಸ್ಸೆ ಬೇಕಾಗುತ್ತದೆ ಅದು ಒಡಿಬೇಕಾಗುತ್ತದೆ ಜಜ್ಜಲ್ಪಡಬೇಕಾಗುತ್ತದೆ ಅಂತಹ ಸಮಯದಲ್ಲಿ ಕ್ರಷ್ ಕ್ರಶಿಂಗ್ ಟೈಮ್ ಆರ್ ಬ್ರೇಕಿಂಗ್ ಟೈಮ್ ಆರ್ ಮೋಲ್ಡಿಂಗ್ ಟೈಮ್ ಈಗ ಯಾವ ಕೈಯಲ್ಲಿ ಕೂಡ ಬರುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಅದು ಕಂಫರ್ಟಬಲ್ ಆದ ಕೈ ಅಲ್ಲ ಅದು ನಮ್ಮನ್ನು ನಾದುವಂತಹ ನಮ್ಮನ್ನು ಕ್ರಷ್ ಮಾಡುವಂತಹ ನಮ್ಮನ್ನು ಮೋಲ್ಡ್ ಮಾಡುವಂತಹ ಒಂದು ಕೈಯಲ್ಲಿ ಬರುತ್ತೇವೆ ಖಂಡಿತ ನೋವಾಗುತ್ತದೆ ಖಂಡಿತ ನೋವಾಗುತ್ತದೆ ಖಂಡಿತ ಕಠಿಣವಾಗಿರುತ್ತದೆ ಖಂಡಿತ ಸುಲಭವಾಗಿರುವುದಿಲ್ಲ ಖಂಡಿತ ಆರಾಮಾಗಿ ಕಂಫರ್ಟಬಲ್ ಇರುವುದಿಲ್ಲ ಅದು ಸುಂದರವಾದ ಅನುಭವ ಅಲ್ಲ ಅದು ಲೇಸಾದ ಅನುಭವ ಅಲ್ಲ ಇಟ್ ಈಸ್ ನಾಟ್ ಎ ಈಸಿ ಟೈಮ್ ಆದರೆ ಅಂಥ ಸಮಯದಲ್ಲಿ ದೇವರ ಕೈಯಲ್ಲಿ ಬಿಟ್ಟು ಕೊಡುವಾಗ ಬಿಟ್ಟು ಕೊಡುವಾಗ ಬೇಗನೆ ದೇವರು ನಮ್ಮನ್ನು ರೆಡಿ ಮಾಡುತ್ತಾರೆ ಬಿಟ್ಟು ಕೊಡದೆ ತಡ ಮಾಡುವಾಗ ನಾವು ಸ್ಟಬ್ಬನಾಗಿರುವಾಗ ಸ್ಟಿಫ್ ಆಗಿರುವಾಗ ದೇವರಿಗೆ ಬಿಟ್ಟು ಕೊಡದೆ ದೇವರೇ ನಿನ್ನ ಕುಂಬಾರ ನಾನು ಜೇಡಿ ಮಣ್ಣು ಎರಡಮೆ ಹೇಳ್ತಾ ಇದ್ದಾನೆ ದೇವರೇ ನೀನು ನಮ್ಮ ತಂದೆಯಾಗಿದ್ದಿ ನಾವು ಜೇಡಿ ಮಣ್ಣು ಈಗ ಅಷ್ಟು ಮಕ್ಕಳಾಗಿದ್ದೇವೆ ಈಗ ಜೇಡಿ ಡಿ ಮಣ್ಣು ಜೇಡಿ ಡಿ ಮಣ್ಣಿನ ಹಾಗೆ ಒಂದು ಕುಂಬಾರಣ ಕೈಗೆ ಬರುವ ಹಾಗೆ ನಾವು ಬರುತ್ತಾ ಇದ್ದೇವೆ ಸ್ವಾಮಿ ನಿಷ್ಟ ಬಂದಂಗೆ ನಮ್ಮನ್ನು ರೂಪಿಸು ನಮ್ಮನ್ನು ತುಳಿ ನಮ್ಮನ್ನು ಒಡೆ ನಮ್ಮನ್ನು ರೂಪಿಸು ಸಿದ್ಧ ಮಾಡು ನಮ್ಮನ್ನು ಬಿಡಬೇಡ ಎಂಬುದಾಗಿ ಹೌದು ತಪ್ಪು ಮಾಡಿದ್ದೇವೆ ನಮ್ಮಲ್ಲಿ ತಪ್ಪಿದೆ ನಮ್ಮಲ್ಲಿ ದೋಷ ಇದೆ ಭಯ ಇದೆ ಅವಿಶ್ವಾಸ ಇದೆ ದೇವರೇ ಎಲ್ಲವನ್ನು ತೆಗೆದುಹಾಕಿ ನಮ್ಮನ್ನು ಹೊಸ ಪಾತ್ರೆಯನ್ನು ಬಲಿಷ್ಠರಾಗಿ ಬಲಶಾಲಿಗಳಾಗಿ ವಿಶ್ವಾಸಿಗಳಾಗಿ ವಿಶ್ವಾಸ ವೀರರಾಗಿ ನಮ್ಮನ್ನು ಬದಲಿ ಮಾಡೆಂಬುದಾಗಿ ಒಪ್ಪಿಸಿಕೊಡುವಾಗ ಬಿಟ್ಟು ಕೊಡುವಾಗ ವೆನ್ ಯು ಐ ಲವ್ ದ ಪಾಟ ಟು ಮೋಲ್ಡ್ ಯು ಟು ನೀಡ್ ಯು ಟು ಕ್ಲೀನ್ ಯು ಟು ಗಿವ್ ಯು ಅ ಶೇಪ್ ದೆನ್ ಕ್ವಿಕ್ಲಿ ಹಿ ವಿಲ್ ಗಿವ್ ಯು ಹಲಲುಯ ದೇವರು ಬೇಗನೆ ನಿನ್ನನ್ನು ಸಿದ್ಧ ಮಾಡಿಬಿಡುತ್ತಾರೆ ನಾವು ಬಿಟ್ಟು ಕೊಡದೆ ನಾವು ಕಠಿಣವಾಗಿ ನಮ್ಮ ಕತ್ತನ್ನು ಗಟ್ಟಿಯಾಗಿಟ್ಟುಕೊಳ್ಳುವಾಗ ಅದು ದೇವರು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ದೇವರ ಪ್ರೀತಿಯಂಥದ್ದು ನೋಡ್ರಿ ದೇವರು ನಮಗಾಗಿ ಕಾಯುವ ದೇವರಾಗಿದ್ದಾರೆ ದೇವರು ಅದೇ ರೀತಿ ಯೋಭನ ಜೀವನವನ್ನು ಅವರು ಆಶೀರ್ವದಿಸುವುದಕ್ಕಾಗಿ ಎಲ್ಲರ ಮುಂದೆ ತೋರಿಸುವುದಕ್ಕಾಗಿ ನನ್ನ ದಾಸನ ಯೋಬು ನನ್ನ ದಾಸನದ ಯೋಭನು ಅಂತಿಂತವನಲ್ಲ ಅವನು ನೀತಿವಂತಿಕೆಯನ್ನು ಬಿಡುವುದಿಲ್ಲ ತನ್ನ ಬಾಯಿಂದ ಪಾಪ ಮಾಡುವುದಿಲ್ಲ ಸೈತಾನನೇ ನೀನು ಎಷ್ಟೇ ಪ್ರಯತ್ನ ಮಾಡು ನಾನು ಕಾವಲನ್ನು ತೆಗೆಯುತ್ತೇನೆ ಬೇಲಿಯನ್ನು ತೆಗೆಯುತ್ತೇನೆ ನೀನು ಅವನನ್ನು ಮುಟ್ಟಬಹುದು ಅವನ ಆಸ್ತಿಗಳನ್ನು ನೀನು ತೆಗೆದು ತೆಗೆದುಹಾಕಬಹುದು ಅವನ ಕುಟುಂಬವನ್ನು ನೀನು ಕಿತ್ತುಕೋಬೋದು ಅವನಿಗಿದ್ದ ಹೆಸರು ಪಟ್ಟ ಪದವಿ ಎಲ್ಲವನ್ನ ನೀನು ಕಸಿದುಕೊಳ್ಳಬಹುದು ಆದರೆ ನನ್ನ ದಾಸನಾದ ಯೋಬನು ಅಲ್ಲುಯ್ಯ ನನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೇವರು ಸವಾಲಿಂದ ಕೂತುಕೊಂಡು ನಿಮ್ಮ ಮೇಲೆ ಗಮನ ಇಟ್ಟಾಗ ದೇವರು ಸೈತಾನನ ಮುಂದೆ ಸವಾಲಿಟ್ಟಾಗ ನಾವು ಬಿಟ್ಟು ಕೊಡುವುದು ಕೊಡಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ ದೇವರು ಬಿಟ್ಟುಕೊಡು ಬಿಟ್ಟು ಕೊಡು ಜಸ್ಟ್ ಗಿವ್ ದೆಮ್ ಗಿವ್ ಯೋರ್ ಸೆಲ್ಫ್ ಗಿವ್ ಯೋರ್ ಫ್ಯಾಮಿಲಿ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಪಾಟರ್ ದಿಸ್ ವಾಂಟ್ ವಿ ಈಸಿ ಇದು ಸುಲಭವಾದ ಮಾತಲ್ಲ ಆದರೂ ನಾವು ಬಿಟ್ಟು ಕೊಡುವಾಗ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಸಿದ್ಧ ಮಾಡುವ ದೇವರಾಗಿದ್ದಾರೆ ಹಾಳು ಮಾಡುವ ದೇವರಲ್ಲ ನಾಶವಾಗಲು ಬಿಡುವುದಿಲ್ಲ ಒಂದು ಕೂದಲು ಕೂಡ ಕೆಳಗಡೆ ಬೀಳುವುದಕ್ಕೆ ದೇವರು ಬಿಡುವುದಿಲ್ಲ ನಮ್ಮನ್ನು ಸಂರಕ್ಷಿಸುವ ದೇವರು ಹಾಲೆ ಆತನು ನಿಂತುಕೊಂಡು ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಹಾಲೆ ಅವರು ಏನು ಮಾಡುತ್ತಾರೆ ಒಂದು ತಂದೆಯಾಗಿದ್ದು ಒಂದು ಕುಂಬಾರನ ಪಾತ್ರವನ್ನು ತಕ್ಕೊಂಡು ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನು ಹೊಸ ಪಾತ್ರೆಯನ್ನಾಗಿ ಅವರು ಸಿದ್ಧ ಮಾಡುತ್ತಾರೆ ಮಾತ್ರವಲ್ಲದೆ ನೋಡಿ ಒಂದು ಕುಂಬಾರನು ಯಾವ ರೀತಿಯಾಗಿ ಆ ಪಾತ್ರೆಯನ್ನು ಆ ಜೇ ಡಿ ಮಣ್ಣು ಜಸ್ಟ್ ಕ್ಲೇ ಆ ಲಂಪ್ ಆಫ್ ಕ್ಲೇ ಆ ಒಂದು ಜೇ ಡಿ ಮಣ್ಣನ್ನು ತಕ್ಕೊಂಡು ಯಾವ ರೀತಿಯಾಗಿ ಅವನದನ್ನು ಕೈ ಹಾಕಿ ಸಮಯ ತಕ್ಕೊಂಡು ಅದನ್ನು ರೂಪಿಸುತ್ತಾನೆ ಎಂಬುದಾಗಿ ನಾವು ಎರೇಮ್ಯನ ಗ್ರಂಥ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಎರೇಮ್ಯನಿಗೆ ದೇವರು ಹೇಳುತ್ತಾ ಇದ್ದಾರೆ ನೀನು ಕುಂಬಾರನ ಮನೆಗೆ ಹೋಗು ಅಲ್ಲಿ ನಾನು ನನ್ನ ನನ್ನ ಮಾತನ್ನು ನಿನಗೆ ಕಳುಹಿಸುತ್ತೇನೆ ಕೇಳ ಮಾಡುತ್ತೇನೆ ಎಂಬುದಾಗಿ ದೇವರು ಕಳಿಸುತ್ತಾ ಇದ್ದಾರೆ ಇವತ್ತು ಕೂಡ ದೇವರು ತಟ್ಟಿ ಎಬ್ಬಿಸಿ ನಮಗೆ ದೇವರ ಮಾತುಗಳನ್ನು ಕಲಿಸಿಕೊಡುತ್ತಾ ಇದ್ದಾರೆ ಹಾಲಲ್ ನಮ್ಮ ನಾವು ನಿದ್ದೆಯಲ್ಲಿ ಇದ್ದರೂ ನಮಗೆ ಏನಾಗುತ್ತದೆ ಎಂಬುದಾಗಿ ಗೊತ್ತಿರೋದಿಲ್ಲ ಇದೆಲ್ಲ ಯಾಕೆ ನಡೆಯುತ್ತಾ ಇದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಥವಾ ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತಾ ಇಲ್ಲ ಎಷ್ಟೋ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದೇನೆ ಆದರೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಇನ್ನೂ ಬರುತ್ತಾ ಇಲ್ಲವಲ್ಲ ಏನು ಕಾರಣ ಎಂಬುದಾಗಿ ನಾವು ಹುಡುಕುತ್ತಾ ಇರುವಾಗ ದೇವರು ನಮ್ಮನ್ನು ತಟ್ಟಿ ಎಬ್ಬಿಸಿ ನಮ್ಮ ಕಣ್ಣುಗಳನ್ನು ತೆರೆದು ನಮ್ಮ ಕಿವಿಗಳನ್ನು ತೆರೆದು ಆತನ ವಾಕ್ಯವನ್ನು ನಮಗೆ ಬೋಧಿಸಿ ನಮ್ಮ ಕಣ್ಣುಗಳಿಗೆ ಆತನ ವಾಕ್ಯವನ್ನು ತೋರಿಸಿ ಅವರು ನಮಗೆ ಕಲಿಸಿಕೊಡುವ ದೇವರು ಅಷ್ಟು ಒಳ್ಳೆಯ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಏನು ತೋಚ್ಚದ್ದೇ ಇರುವ ನಮಗೆ ದೇವರು ದಾರಿಯನ್ನು ತೋರಿಸಿಕೊಡುವ ದೇವರಾಗಿದ್ದಾರೆ ದೇವರು ಹೇಳುತ್ತಾ ಇದ್ದಾರೆ ಯಾವ ರೀತಿಯ ಕುಂಬಾರನು ಮಾಡುತ್ತಾನೆ ಕುಂಬಾರನಿಗೆ ಸಕಲ ಅಧಿಕಾರವಿದೆ ಆ ಜೇಡಿ ಮಣ್ಣಿನ ಮೇಲೆ ಅವನದನ್ನು ಬಿಸಾಡುವುದಿಲ್ಲ ಆ ಮಣ್ಣನ್ನು ಅದನ್ನು ತಕ್ಕೊಂಡು ಶುದ್ಧ ಮಾಡಿ ಅದನ್ನು ಸರಿ ಮಾಡಿ ಅದನ್ನು ಸೃಷ್ಟಿಸಿ ರೂಪಿಸುವುದೇ ಒಂದು ಕುಂಬಾರಣ ಹಾಗೆ ನನಗೆ ನಿಮ್ಮ ಮೇಲೆ ಅಧಿಕಾರವಿಲ್ಲವೋ ನನಗೆ ನಿಮ್ಮ ಮೇಲೆ ಅಧಿಕಾರವಿಲ್ಲವೋ ನಾನು ತಂದೆಯಾಗಿದ್ದರೆ ನನಗೆ ಅಧಿಕಾರವಿದೆ ನಿಮ್ಮನ್ನು ಶುದ್ಧ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನು ತಕ್ಕೊಂಡು ಹೋಗುವುದಕ್ಕಾಗಿ ಹಾಲೆ ಲೂಯ್ಯ ಹೊಸ ದ್ರಾಕ್ಷರಸವನ್ನು ಹೊಸ ಪಾತ್ರೆಯಲ್ಲಿ ಸುರಿಯುವುದಕ್ಕಾಗಿ ದೇವರು ನಮ್ಮನ್ನು ಹೊಸದಾಗಿ ಹೊಸದಾದ ಪಾತ್ರೆ ಹೊಸದಾದ ಅಂತಿಕುಂಟೆಯನ್ನಾಗಿ ಬದಲಿ ಮಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಯೋವನ ಜೀವನದಲ್ಲಿ ನಡೆದಿದ್ದು ಇದೇ ಆಗಿದ್ದೆ ದೇವರವನ ಜೀವನದಲ್ಲಿ ಒಂದು ಪೀರಿಯಡಲ್ಲಿ ಕರ್ಕೊಂಡು ಹೋಗಿ ಅವನನ್ನು ದೇವರು ಅವನಿಗೆ ಕಲಿಸಿಕೊಟ್ಟರು ಅವನಿಗೆ ಕಲಿಸಿಕೊಟ್ಟರು ಅವನಿಗೆ ಗೊತ್ತಿತ್ತು ದೇವರು ಕೊಡುವರು ದೇವರು ತಕ್ಕೊಳ್ಳುವರು ದೇವರು ಕಲಿಸಿಕೊಟ್ಟ ಕಾರ್ಯ ಏನು ದೇವರು ತೆಗೆದುಕೊಂಡದನ್ನು ಎರಡು ಪಟ್ಟು ವಾಪಸ್ ಕೊಡುವ ದೇವರಾಗಿದ್ದಾರೆ ಹಾಗೆ ಲೂಯ್ಯ ಕಳೆದುಕೊಂಡದನ್ನು ಎರಡು ಪಟ್ಟು ವಾಪಸ್ ಕೊಡುವ ದೇವರಾಗಿದ್ದಾರೆ ಹಾಲೆ ಕಷ್ಟದ ಹಾದಿಯಲ್ಲಿ ನಡೆಸಿದರು ಆ ಕಷ್ಟದ ನಂತರ ಆ ಶೋಧಿತನಾದ ಮೇಲೆ ಚೊಕ್ಕ ಬಂಗಾರವನ್ನಾಗಿ ನಮ್ಮನ್ನು ಬದಲಿ ಮಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ನಮ್ಮ ಮೇಲೆ ಯಾವ ಬೆಂಕಿಯ ವಾಸನೆ ಯಾವ ಬೂದಿಯ ವಾಸನೆ ಕೂಡ ಇಲ್ಲದೆ ನಮ್ಮನ್ನು ಹೊರಗೆ ತರುವ ದೇವರಾಗಿದ್ದಾರೆ ಹಾಲೆಲ್ಲೂಯ್ಯ ಆಫ್ಟರ್ ವಿ ಕಮ್ ಔಟ್ ಆಫ್ ದಟ್ ಸೀಸನ್ ಆಫ್ಟರ್ ದ ಕ್ರಷಿಂಗ್ ಆಫ್ಟರ್ ದ ನೀಡಿಂಗ್ ಆಫ್ಟರ್ ದ ಬ್ರೇಕಿಂಗ್ ಹಾಲಲುಯ್ಯ ವಿ ಆರ್ ನಾಟ್ ಡ್ಯಾಮೇಜ್ಡ್ ಪೀಪಲ್ ನಾವು ಕಳೆದುಕೊಂಡವರಾಗಿ ಅಲ್ಲ ಏನೂ ಇಲ್ಲದವರಾಗಿ ಅಲ್ಲ ಹಾಲೆಲುಯ್ಯ ಬಲಿಷ್ಠರಾಗಿ ಜಯಶಾಲಿಗಳಾಗಿ ಅಲ್ಲೆಲುಯ್ಯ ಸರ್ವ ಸುಗುಣವುಳ್ಳವರಾಗಿ ಜಯಶಾಲಿಗಳಾಗಿ ತೇ ತೇರ್ಗಡೆ ಉಳ್ಳವರಾಗಿ ದೇವರು ನಮ್ಮನ್ನು ಹೊರಗಡೆ ತರುತ್ತಾರೆ ಹಾಲೆಲುಯ್ಯ ಇದುವೇ ದೇವರ ಪ್ರೀತಿ ಇದುವೇ ದೇವರ ಪ್ರೀತಿ ನಮ್ಮ ಕೆಲಸ ಏನು ನಮ್ಮ ಕರ್ತವ್ಯ ಏನು ದೇವರು ನಮ್ಮ ತಂದೆಯಾಗಿದ್ದರೆ ಆತನಿಗೆ ನಮ್ಮ ಮೇಲೆ ಅಧಿಕಾರವಿದೆ ಆ ಅಧಿಕಾರವನ್ನು ದೇವರಿಗೆ ಕೊಡೋಣ ನಮ್ಮನ್ನು ದೇವರ ಕೈಯಲ್ಲಿ ಬಿಟ್ಟು ಕೊಡೋಣ ದೇವರೇ ನಿನ್ನ ಹಾದಿಯಲ್ಲಿ ನನ್ನನ್ನು ನಡೆಸು ಸ್ವಾಮಿ ನೀನು ನನ್ನನ್ನು ಶುದ್ಧ ಮಾಡು ನೀನು ನನ್ನನ್ನು ಶೋಧಿಸು ನೀನೇ ನನ್ನನ್ನು ಶೋಧಿಸಿ ನೋಡು ನೀನೇನನ್ನು ಪರಿಶೀಲಿಸಿ ನೋಡು ದುಃಖ ಉಂಟು ಮಾಡುವ ಹಾದಿ ದುಃಖ ಉಂಟು ಮಾಡುವ ಕಾರ್ಯ ನನ್ನಲ್ಲಿದ್ದರೆ ಅದನ್ನು ತೆಗೆದುಹಾಕು ಎಂಬುದಾಗಿ ನಾವು ಒಪ್ಪಿಸಿಕೊಡುವಾಗ ಬಿಟ್ಟು ಕೊಡುವಾಗ ದೇವರು ತನ್ನ ಕೈಗಳಿಂದ ನಮ್ಮನ್ನು ಜೋಪಾನವಾಗಿ ಹೊಸ ಪಾತ್ರೆಯನ್ನಾಗಿ ಹೊಸ ಜೀವನ ಬೆಟರ್ ದೆನ್ ಬಿಫೋರ್ ಯು ವಿಲ್ ಬಿ ಬೆಟರ್ ದೆನ್ ಬಿಫೋರ್ ಯು ವಿಲ್ ಬಿ ಸ್ಟ್ರಾಂಗರ್ ದೆನ್ ಬಿಫೋರ್ ಹಾಲೆ ಲೂಯ್ಯ ಯು ವಿಲ್ ಬಿ ಕೇಪಬಲ್ ದನ್ ಬಿಫೋರ್ ಹಾಲೆ ಲೂಯ್ಯ ನೀನು ಇನ್ನೂ ಸಿದ್ಧ ಸಿದ್ಧವುಳ್ಳವನಾಗಿ ಸಿದ್ಧವುಳ್ಳವನ ಯಾವುದಕ್ಕೂ ಯಾವ ಒಳ್ಳೆ ಕಾರ್ಯಕ್ಕೂ ಯಾವ ಸವಾಲಿಗೂ ಯಾವ ಪರೀಕ್ಷೆಗೂ ನೀನು ಸಿದ್ಧವುಳ್ಳವನಾಗಿ ಹೊರಗಡೆ ಬರುತ್ತಿ ಹಾಲೆಲುಯ್ಯ ಯೋಬನು ಇದೆಲ್ಲ ಆದ ಮೇಲೆ ಪ್ರಾರ್ಥನೆ ಮಾಡಿದನು ತನ್ನ ಸ್ನೇಹಿತರಿಗಾಗಿ ಅವನ ಸೆರೆ ಬದಲಾಯಿತು ಅವನ ಗುಲಾಮತನ ದುರಸ್ಥಿತಿ ಬದಲಾಯಿತು ನಾವು ಇದು ಈ ನೋಡಿ ಈ ಪ್ರಾಸೆಸ್ ಆದ ಮೇಲೆ ಯೋಬನು ತನಗೋಸ್ಕರ ಅಲ್ಲ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದನು ಇವನ ದುರ್ಸ್ಥಿತಿ ಬದಲಾಯಿತು ಅದುವರೆಗೂ ಅವನು ಎಷ್ಟು ಪ್ರಾರ್ಥನೆ ಮಾಡಿದರೂ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಗಾಡ್ ಹರ್ಡ್ ಬಟ್ ಉತ್ತರ ಬರಲಿಲ್ಲ ಬದಲಾವಣೆ ಬರಲಿಲ್ಲ ಆ ಪ್ರಾಸೆಸ್ ಮುಗಿಯುವ ತನಕ ಆ ಸೀಸನ್ ಮುಗಿಯುವ ತನಕ ಆದರೆ ಅದಾದ ಮೇಲೆ ಆ ಒಂದು ಕುಂಭಾರಣ ಕೆಲಸ ಆದ ಮೇಲೆ ಅವನು ಪ್ರಾರ್ಥನೆ ಮಾಡಿದ ತಕ್ಷಣ ಅವನ ದುರ್ಸ್ಥಿತಿ ಬದಲಿಯಾಯಿತು ಹಾಲೆ ಲೂಯ್ಯ ಹಿಂದಿನ ಸ್ಥಿತಿಗಿಂತ ಆ ಈ ಸ್ಥಿತಿ ಭಯಂಕರವಾದ ಅದ್ಭುತವಾದ ಎಲ್ಲರವನನ್ನು ಅವನನ್ನು ಬಂದರು ಅವನಿಗೆ ಮರ್ಯಾದೆ ಕೊಟ್ಟರು ಅವನಿಗೆ ಬಹುಮಾನಗಳನ್ನು ಕೊಟ್ಟರು ಹಾಲೆ ಲೂಯ್ಯ ಚೀಸಸ್ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಈ ಒಂದು ಪರಿಸ್ಥಿತಿ ನಮ್ಮ ಜೀವನದಲ್ಲಿಯೂ ಬಂದಿರಬಹುದು ಅಥವಾ ಅದರಲ್ಲಿ ನಾವು ಹೋಗುತ್ತಾ ಇರಬಹುದು ದೇವರು ಕೈಯಲ್ಲಿ ಬಿಟ್ಟು ಕೊಡೋಣವ ಚೀಸಸ್ ಒಪ್ಪಿಸಿ ಕೊಡೋಣವ ಬಿಟ್ಟು ಕೊಡ್ರಿ ನಿಮ್ಮ ಕುಟುಂಬ ನಿಮ್ಮ ಸೇವೆ ನಿಮ್ಮ ವ್ಯಾಪಾರ ನಿಮ್ಮ ಮಕ್ಕಳು ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಎಲ್ಲವನ್ನ ಬಿಟ್ಟು ಕೊಡ್ರಿ ದೇವರ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಿನ ಹಾಗೆ ಇದ್ದೇವೆ ಏಸುವೆ ಸ್ತೋತ್ರಪ್ಪ ನಿನ್ನ ಕೈಯಲ್ಲಿ ಒಪ್ಪಿಸಿ ಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನಾವು ಎಷ್ಟು ಕಷ್ಟದಲ್ಲಿ ಇದ್ದರೂ ಕೂಡ ನೀನು ಅದು ತಿಳಿಯದೆ ನಿನ್ನನ್ನು ನಿನಗೆ ತಿಳಿಯದೆ ಯಾವುದು ಸಂಭವಿಸುವುದಿಲ್ಲ ನೀನು ಎಲ್ಲವನ್ನ ಬಲ್ಲವನಾಗಿದ್ದಿ ಎಲ್ಲವನ್ನು ತಿಳಿದವನಾಗಿದ್ದಿ ಸ್ವಾಮಿ ನಾವು ಕಿವಿಯಾರು ಕೇಳಿರಬಹುದು ಈಗ ಕಣ್ಣಾರೆ ನೋಡುತ್ತಾ ಇದ್ದೇವೆ ಅನುಭವಿಸುತ್ತಾ ಇದ್ದೇವೆ ನೀನು ಎಷ್ಟು ದೊಡ್ಡ ದೇವರು ಎಂಬುದಾಗಿ ನಿನ್ನ ಸಂಕಲ್ಪಗಳು ನಿಂತು ಹೋಗುವುದಿಲ್ಲ ಸ್ವಾಮಿ ನೀನು ಸಕಲ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಿ ಸ್ವಾಮಿ ಎಲ್ಲವನ್ನು ಮಾಡಲು ಸಕ್ಷಕ್ತನಾಗಿದ್ದಿ ನಿನ್ನ ಸಂಕಲ್ಪಗಳು ನಿಂತು ಹೋಗುವುದಿಲ್ಲ ಆಗುವುದಿಲ್ಲ ತಡೆಯಾಗುವುದಿಲ್ಲ ನಿನ್ನ ಯೋಜನೆಗಳು ತಡೆ ಮಾಡಲು ಸಾಧ್ಯವಿಲ್ಲ ನೀನು ನುಡಿದಿದ್ದನ್ನು ಮಾಡುವ ದೇವರು ನೀನು ನಿರ್ಣಯಿಸಿದನ್ನು ನೆರವೇರಿಸುವ ದೇವರು ಈ ದಿನದಲ್ಲಿ ಸ್ವಾಮಿ ಯಾರು ಇಂತಹ ಹಾದಿಯಲ್ಲಿದ್ದಾರೋ ಅವರಿಗೆ ಬಲ ಕೊಡು ಶಕ್ತಿ ಕೊಡಪ್ಪ ಮಾನಸಿಕವಾದ ಶಕ್ತಿ ಶಾರೀರಿಕವಾದ ಆತ್ಮಿಕವಾದ ಬಲ ಶಕ್ತಿಗಳನ್ನು ಕೊಟ್ಟು ನಿನ್ನ ಮಕ್ಕಳನ್ನು ದೃಢಪಡಿಸು ಧೈರ್ಯಪಡಿಸು ಬಲಪಡಿಸು ಈ ಪರೀಕ್ಷೆಯಲ್ಲಿ ಪಾಸಾಗುವಂತೆ ಈ ಪುಟದಿಂದ ಹೊರಗಡೆ ಜಯಶಾಲಿಗಳಾಗಿ ಬರುವಂತೆ ಅವರನ್ನು ನೀನು ಸಿದ್ಧ ಮಾಡು ಸ್ವಾಮಿ ಅಪ ಬಿಟ್ಟು ಕೊಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ ನಿನ್ನ ಚಿತ್ತ ಪ್ರಕಾರ ನಡೆಸು ನಿಮಗೆ ನಮ್ಮ ಮೇಲೆ ಅಧಿಕಾರವಿದೆ ನಿನ್ನ ಕೈಯಲ್ಲಿ ಜೇಡಿ ಮಣ್ಣಾಗಿ ಬರುತ್ತೇವೆ ಮಕ್ಕಳಾಗಿ ಬರುತ್ತೇವೆ ಸ್ವಾಮಿ ಅಪ್ಪ ಒಂದು ಪಾತ್ರೆಯಾಗಿ ಬರುತ್ತೇವೆ ಸ್ವಾಮಿ ನಮ್ಮನ್ನು ರೂಪಿಸು ಹೊಸದಾಗಿ ಮಾಡು ನಮ್ಮನ್ನು ಮೊಸೆ ನಮ್ಮನ್ನು ಹೊಸದಾಗಿ ಮಾಡು ಸ್ವಾಮಿ ಅಯ್ಯ ಒಂದು ಆಯುಧವಾಗಿ ನಮ್ಮನ್ನು ಮಾಡು ಒಂದು ಒಳ್ಳೆಯ ಪಾತ್ರೆಯನ್ನಾಗಿ ನಮ್ಮನ್ನು ಮಾಡು ಒಂದು ಒಳ್ಳೆಯ ಒಂದು ಆಗಿ ನಮ್ಮನ್ನು ಮಾಡು ಸ್ವಾಮಿ ನಿನಗಾಗಿ ಉಪಯೋಗವುಳ್ಳವರಾಗಿರಬೇಕು ನಿನ್ನ ರಾಜ್ಯಕ್ಕೆ ಉಪಯೋಗವುಳ್ಳವರಾಗಿರಬೇಕು ನಿನ್ನ ಹೆಸರಿಗೆ ಉಪಯೋಗವುಳ್ಳವರಾಗಿರಬೇಕು ನಿನ್ನ ನಾಮವನ್ನು ಮಹಿಮೆ ಪಡಿಸುವವರಾಗಿರಬೇಕು ಸ್ವಾಮಿ ನಮ್ಮನ್ನು ನಮ್ಮ ಕುಟುಂಬ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯೋವನ ಜೀವಿತದಿಂದ ನಾವು ನೋಡಿದ ಈ ಒಂದು ಸತ್ಯ ಕಾರ್ಯಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಹಾದು ಹೋಗುವಾಗ ನೆನಪಿನಲ್ಲಿಟ್ಟುಕೊಳ್ಳೋಣ ಯೋಬು ಯಾವ ತಪ್ಪು ಮಾಡಲಿಲ್ಲ ನೀತಿವಂತನು ಯಥಾರ್ಥನು ಕೇಡನ್ನು ಬಿಟ್ಟು ತೊಲಗುವವನು ದೇವರಿಗೆ ಭಯಪಡುವವನು ಅವನು ನಾಲಿಗೆಯಿಂದ ಯಾವ ಪಾಪ ಮಾಡಲಿಲ್ಲ ಆದರೆ ಅವನ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಕಾಲಘಟ್ಟ ಬಂತು ಆ ಕಾಲಘಟ್ಟದನ್ನು ಅವನು ಹಾದು ಹೋಗಲೇಬೇಕಾಗಿತ್ತು ಅದಾದ ಮೇಲೆ ದೇವರು ಅವನನ್ನು ಎರಡು ಪಟ್ಟು ಆಶೀರ್ವದಿಸಿದರು ಅವನ ಪ್ರಾರ್ಥನೆಗೆ ಉತ್ತರ ಬಂತು ಅವನ ದುರ್ಸ್ಥಿತಿ ಬದಲಾಯಿತು ಅದೇ ರೀತಿಯಾಗಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುವ ದಿನಗಳು ಸಮೀಪವಾಗಿದೆ ಬಿಟ್ಟು ಕೊಡದೆ ನಿಂತುಕೊಳ್ಳ್ರಿ ದೇವರಿಗೆ ಬಿಟ್ಟು ಕೊಡ್ರಿ ಸೈತಾನನ್ನ ಮುಂದೆ ಬಿಟ್ಟು ಕೊಡಬೇಡ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ